ರಾಮು ಸರ್ ಅವರ ಮೊಟ್ಟ ಮೊದಲ ಸಿನಿಮಾ, ರಾಮು ಫಿಲ್ಮ್ಸ್ ಅಡಿಯಲ್ಲಿ ಬಂದಂಥ ಗೋಲಿಬಾರ್ ಸಿನಿಮಾ. ಆ ಸಿನಿಮಾದ ಆ ಗಾಂಭೀರ್ಯನ, ಆ ಸ್ಟೈಲ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ಅಂಥದ್ದೊಂದು ಬ್ಯಾನರ್ ತೆರೆಯ ಮೇಲೆ ಕಂಡವರು ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವರು. ದಯವಿಟ್ಟು ವೇದಿಕೆ ಬೇರೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಈ ಡೈನಮಿಕ್ ಆಗಿರುವಂತಹ ಕಥೆಗಳನ್ನು, ಅಂತಹ ಸ್ಕ್ರಿಪ್ಟ್ಗಳನ್ನು ರಾಮು ಸರ್ ತುಂಬ ಇಷ್ಟಪಡೋರು. ಅದಕ್ಕೆ ತಕ್ಕ ನಟರಾಗಿ ನಮ್ಮ ದೇವರಾಜ್ ಸರ್ ಅವರು. ನಾನು ಆಗಲೇ ಹೇಳಿದಾಗೆ ಲಾಕಪ್ ಡೆತ್ ಸಿನಿಮಾ ಕೋಟಿಗಟ್ಟಲೆ ಖರ್ಚು ಮಾಡಿ ಕೋಟಿಗಟ್ಟಲೆ ಬಾಚಿದಂತಹ ಸಿನಿಮಾ, ವಿ ಕ್ಯಾನ್ ಡೂ ಇಟ್ ಅಂತ ತೋರಿಸಂತಹ ನಿರ್ಮಾಪಕರು ಅವರು. ಸರ್, ನಿಮ್ಮ ಒಡನಾಟ ಅವ್ರ ಜೊತೆ? ರಾಮು ಅವ್ರಿಗೆ ಅವ್ರ ಜೊತೆಯಲ್ಲಿ ಒಂದು ಪ್ರಯಾಣ ನಂದು ಶುರುವಾಗಿದ್ದು ಅವರ ನಿರ್ಮಾಪಕರಾಗಿ. ನನಗೆ ಭಾಳ ಚೆನ್ನಾಗಿ ನೆನಪಿರೋದು, ಅವರು ಮೊದಲು ನನ್ನ ಒಂದು ಚಿತ್ರನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಬಂದಿದ್ದರು. ಆವಾಗ ಅವ್ರ ಪರಿಚಯ ಆಯಿತು. ಅದಾಗಿ ಒಂದು ಎರಡು ಮೂರು ತಿಂಗಳಾದಮೇಲೆ ಶಿವಮಣಿ ಅವ್ರನ್ನ ಕರ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದರು. ಹೊಸ ನಿರ್ಮಾಪಕರಿಂದ ನಾನು ಕೇಳಿದೆ, ಆಗುತ್ತಾ ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ, ಯಾಕಂದರೆ ಈ ಸ್ಕ್ರಿಪ್ಟು ತುಂಬ ಡಿಮ್ಯಾಂಡ್ ಮಾಡುತ್ತೆ ಅಂತ. ಇಲ್ಲ ಸರ್, ಮಾಡ್ತೀನಿ ಅಂದರು. ಮತ್ತೆ ಹೋದರು, ಮತ್ತೊಂದು ವಾರ 15 ದಿವಸ ಬರಲಿಲ್ಲ. ಮತ್ತು ಶಿವಮಣಿ ಅವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಯೋಚನೆ ಮಾಡ್ತಿದ್ದಾರೆ ಅವರು, ಭಯ ಬಿಡ್ತಿದ್ದಾರೆ ಅಂತ. ಮತ್ತು 5 ದಿನ ಇಷ್ಟ ಪಟ್ಕೊಂಡು ಮತ್ತೆ ಬಂದರು. ಮತ್ತೆ ಬಂದಿಲ್ಲ ದೇವರಾಜ್ ಸರ್, ನೀವು ಅಂದರೆ ಮಾಡ್ತೀವಿ ಸರ್ ಇದು ಅಂತ. ನಾನು ಹೇಳಿದೆ, ಇಲ್ಲ ಮಾಡಿ, ಸ್ಕ್ರಿಪ್ಟ್ ಚೆನ್ನಾಗಿದೆ, ಖಂಡಿತವಾಗ್ಲು ಮಾಡ್ಬೋದು ಈ ಸಿನಿಮಾನ, ಬಟ್ ಒಬ್ಬ ಹೊಸ ನಿರ್ಮಾಪಕರಿಗೆ ಸ್ವಲ್ಪ ಭಾರ ಆಗ್ಬೋದು, ಅದನ್ನೇ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಸ್ವಲ್ಪ ಸಮಯ ತಗೊಂಡ್ರು, 1 ತಿಂಗಳಾದಮೇಲೆ ಇಲ್ಲ ಸರ್ ಖಂಡಿತವಾಗ್ಲು ಮಾಡೋಣ ಅಂತ ಬಂದರು. ಸಿನಿಮಾನ ಮಾಡಿದ್ರು. ಆ ಸಿನಿಮಾ ಹೇಗೆ ಮೂಡಿ ಬಂತು ಅಂತ ನಿಮಗೆಲ್ಲ ಗೊತ್ತು. ಅದಾದ ನಂತರ ಲಾಕಪ್ ಡೆತ್ ಸಿನಿಮಾ ಸ್ಕ್ರಿಪ್ಟ್ ತೊಗೊಂಬಂದರು. ಆ ಸ್ಕ್ರಿಪ್ಟ್ ಕೇಳಿ ಮತ್ತೆ ನಾನು ಅದೇ ಮತ್ತೆ ಹೇಳಿದೆ, ಸರ್ ಇದು ಮತ್ತೆ ಹೆವಿ ಆಗುತ್ತೆ, ಯೋಚನೆ ಮಾಡಿ ನೀವು ಅಂತ. ಇಲ್ಲ ಸರ್ ಮಾಡೋಣ ಮಾಡೋಣ ಅಂತ ಹೇಳಿದ್ರು. ಶುರು ಮಾಡಿದ್ರು. ಅವ್ರು ಶುರು ಮಾಡಿ ಖರ್ಚು ಮಾಡೋ ನೀರ್ತಿ ನೋಡಿ ನಾನು ಭಯ ಬೀಳೋಕ್ಕೆ ಶುರುವಾದೆ. ನನ್ನನ್ನು ನಂಬಿ ಇಷ್ಟೊಂದು ದುಡ್ಡು ಹಾಕ್ತೀಯಲ್ಲ ಇವ್ರಿಗೆ, ಹೇಗೆ ಧೈರ್ಯ ಏನು ಅಂಥೇಳಿ ಅವ್ರ ಜೊತೇಲಿ ಅನೇಕ ಬಾರಿ ಕೂತ್ಕೊಂಡು ಮಾತಾಡೋವಾಗ ಅವರಲ್ಲಿ ಒಳಗಿದ್ದಂಥ ಒಂದು ಪ್ಯಾಷನ್ನು, ಅವ್ರು ಎಲ್ಲಿಂದ ಕನಸು ಕಟ್ಕೊಂಬಂದಿದ್ರು, ಈ ರೀತಿ ಒಬ್ಬ ನಿರ್ಮಾಪಕ ಆಗಬೇಕು, ಈ ರೀತಿ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಮಾಡಬೇಕು ಅಂಥೇಳಿ ಅವರು ಸ್ಕೂಲಲ್ಲಿದ್ದಾಗಲೇ ಶುರು ಮಾಡಿಕೊಂಡಿದ್ದಾರೆ. ನನಗೆ ವಿವರಿಸಿ ಹೇಳಿದ್ರು, ಇಲ್ಲ ಸರ್ ನಾನು ಆವಾಗಲಿಂದಲೇ ಸಿನಿಮಾಗಳು ನೋಡ್ತಾ ಇದ್ದೆ, ಸಿನಿಮಾಗಳು ನೋಡ್ತಿದ್ದಾಗಲೇ ನನಗೊಂದು ಕನಸಿತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು, ನಿರ್ಮಾಣ ಮಾಡಬೇಕು ಅಂತ. ಆ ದೃಷ್ಟಿಯಿಂದಲೇ ನಾನು ಎಜುಕೇಷನ್ ಬಿಟ್ಟು ಗಾಂಧಿನಗರಕ್ಕೆ ಬಂದು ಒಂದು ಸಣ್ಣ ಡಿಸ್ಟ್ರಿಬ್ಯೂಟರ್ ಆದೆ, ಫಸ್ಟ್ ಇಲ್ಲಿ ವ್ಯಾಪಾರ ಕಲಿಯೋಣ ಅಂತ, ಇವಾಗ ಮಾಡ್ತಾ ಇದ್ದೀನಿ ಸರ್ ಅಂತ. ಬಟ್ ಅವ್ರು ಮಾಡ್ತಾ ಮಾಡ್ತಾ ಹೋಗಿದ್ದು ನೋಡಿ ನನಗೆ ತುಂಬ ಹೆದರಿಕೆ ಆದರೂ ಸಹ ಅದ್ರ ಫಲ ಹೇಗೆ ಬಂತು, ಹೇಗೆ ಸಕ್ಸಸ್ ತೊಗೊಂಡ್ರು, ಹೇಗೆ ಮಾಡಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆವತ್ತಿಂದ ಇವತ್ತಿಗೂ ಅವರು ತಿರುಗಿ ನೋಡಿಲ್ಲ, ಅದ್ದೂರಿಯ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಏನೇ ಅದ್ದೂರಿಯ ಸಿನಿಮಾ ಮಾಡ್ಕೊಂಬಂದರೂ ಅವರು ಮೊದಲನೇ ದಿವಸ ಹೇಗೆ ರೀತಿ ನನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದರು, ಇವತ್ತು 30 ಸಿನಿಮಾ 40 ಸಿನಿಮಾ ಮಾಡಿದ್ರೂ ಸಹ ಅದೇ ರೀತಿಯ ಒಂದು ಸೌಜನ್ಯ, ಒಂದು ಗುಣನ ಇಟ್ಕೊಂಡಿದ್ದಂಥ ವ್ಯಕ್ತಿ. ಪ್ರಾಬ್ಲಿ ಆ ಥರದ ಒಂದು ಗುಣ ಇದ್ದಿದ್ದಕ್ಕೆ ನಮ್ಮ ಕನ್ನಡ ಚಿತ್ರದ ಎಲ್ಲ ನಾಯಕರು ಅವ್ರ ಸಿನಿಮಾ ಅವರು ಬ್ಯಾನರ್ನ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ರು ಅನಿಸುತ್ತೆ. ಆ ಥರದ ಒಂದು ಗುಣ ಇದ್ದಂಥ ವ್ಯಕ್ತಿ, ಆ ಥರದ ಒಂದು ಪ್ಯಾಷನ್ ಇದ್ದಂಥ ಒಬ್ಬ ನಿರ್ಮಾಪಕರನ್ನ ಕಳ್ಕೊಂಡಿರೋದು ನಮ್ಮೆಲ್ಲರ ದುರಂತ ಇದು. ಏನೇ ಆದರೂ ಇವತ್ತು ರಾಮೂರ್ ನಮ್ಮ ಜೊತೆಯಲ್ಲಿಲ್ಲ, ಫಿಸಿಕಲಾಗಿ ನಮ್ಮ ಜೊತೆಯಲ್ಲಿಲ್ಲ ಅಷ್ಟೇ, ಬಟ್ ನಮ್ಮ ನೆನಪಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಚಿತ್ರಗಳಲ್ಲಿ ಸದಾ ನಮ್ಮ ಜೊತೆಯಲ್ಲಿ ಇರ್ತಲ್ಲಿ. ಆ ರಾಮು ಅವರ ಆಶೀರ್ವಾದ ಈ ಅರ್ಜುನ್ ಗೌಡ ಸಿನಿಮಾ ಮೇಲೆ ಇರುತ್ತೆ. ಮಾಲಾಶ್ರೀ ಅವ್ರ ಮೇಡಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ದೇವರಾಜ್ ಸರ್. ಪ್ರತಿಯೊಂದೂ ಆ ಭಗವಂತ ಬರೆದಿರ್ತಾನೆ, ಆ ಭಗವಂತನೇ ಎಲ್ಲ ಮ್ಯಾಪ್ ಹಾಕಿರ್ತಾರೆ ಅನ್ನೋದಕ್ಕೆ ನಿಮಗಿಂತ ಬೆಸ್ಟ್ ಎಕ್ಸಾಂಪಲ್ ನಾನು ಇನ್ನೊಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಮು ಸರ್ ಮೊದಲ ಸಿನಿಮಾ ನಿಮ್ಮ ಜೊತೆಯಲ್ಲಿ, ಇವತ್ತಿಗೆ ಕೊನೆಯ ಸಿನಿಮಾ ನಾನು ಹೇಳಲೇಬೇಕು ಅಂತ ವಿಪರ್ಯಾಸ ನಿಮ್ಮ ಮಗನ ಜೊತೆ. ಇಟ್ಸ್ ಏನು ಹೇಳೋದು, ದೇವರೇ ಎಲ್ಲ ಡಿಸೈಡ್ ಮಾಡಿದ್ದಾನೆ ಅಂತ ಅನ್ಸಲ್ವಾ? ಖಂಡಿತ. ಇದು ಹೇಗೆ ಅಂತ ಹೇಳಿದ್ರೆ, ಮನುಷ್ಯ ಎಲ್ಲದಕ್ಕೂ ಶುರು ಆದಮೇಲೆ ಒಂದು ಅಂತ್ಯ ಇರುತ್ತೆ ಅಂತ ಹೇಳ್ತಾರೆ. ಬಡ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ಒಂದು ಆದರೆ ಸಂತೋಷ, ಬಟ್ ಈ ರೀತಿ ಆದಾಗ ದುಃಖ ಆಗುತ್ತೆ.
ಪ್ರಜ್ವಲ್ ಜೊತೆಯಲ್ಲೂ ಅವರು ಇನ್ನೂ ಅನೇಕ ಚಿತ್ರಗಳು ಮಾಡಬೇಕು ಅಂತ ನನ್ನ ಜೊತೆ ಡಿಸ್ಕಸ್ ಮಾಡಿದರು. ಅರ್ಜುನ್ ಗೌಡ ಆದಮೇಲೆ ಬೇರೆ ಏನೋ ಇನ್ನೊಂದು ಪ್ಲ್ಯಾನು ಹೇಳಿದರು ಅವರು ಮಾಡಬೇಕು ಅಂತ ತುಂಬ ಕನಸುಗಳನ್ನು ಕಟ್ಕೊಂಡಿದ್ದರು. ಇಷ್ಟು ಬೇಗ ಮುಗಿದೋಗಿದ್ದು ನಿಜವಾಗ ನಮ್ಮ ದುರದೃಷ್ಟ. ಹೋಗಿ ಬರ್ದಾಗಿತ್ತು ಸರ್. ಲೈಫ್ ಶುಡ್ ಗೋ ಆನ್, ದಿಸ್ ಶೋ ಆಲ್ಸೋ ಮಸ್ಟ್ ಗೋ ಆನ್. ಹಾಗಾಗಿ ಈ ನೋವು, ಈ ಹಿಂಸೆ, ಐ ಥಿಂಗ್ ಇದು ಇವತ್ತಿನಷ್ಟು ಕಷ್ಟದ ಕಾರ್ಯಕ್ರಮ ನನಗಿನ್ನು ಯಾವತ್ತೊಂದು ಆಗಿಲ್ಲ ಅಂತ ಹೇಳಲೇಬೇಕು ನಾನು. ಯಾಕಂದರೆ ಈ ನೋವಿನ ನಡುವೆ ನಾನು ಮತ್ತೆ ಮಲಾಶ್ರೀ ಮ್ಯಾಮ್ನ ವೇದಿಕೆ ಮೇಲೆ ಕರೆಸಬೇಕು. ಸೊ ಇಟ್ಸ್ ಸಚ್ ಎ ಡಿಫಿಕಲ್ಟ್ ಫಾರ್ ಮೂಮೆಂಟ್ ಫಾರ್ ಮೀ. ಮ್ಯಾಮ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಅವ್ರಿಗೆ ಹೂಗುಚ್ಛವನ್ನು ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಮಾಲಾಶ್ರೀ ಮೇಡಮ್ ಒಂದು ವಿಷಯ ಹೇಳಿದ್ರು, ಬುಕೆ ಕೊಟ್ಟರೆ ಅವರು ಕಾರ್ಯಕ್ರಮದಿಂದ ಹೊರಡ್ಬೋದು ಅಂತ ನಾವು ಹೇಳಿದಾಗ ಅನ್ಸುತ್ತೆ, ಅದಕ್ಕೆ ಕೊಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ. ಇಲ್ಲ ಸರ್, ನೀವು ಇಲ್ಲೇ ಇರ್ತೀರಾ ಅಲ್ವಾ? ಓಕೆ, ಮತ್ತೊಮ್ಮೆ ನಮ್ಮ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.